ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, क्या कर रहा है इधर इधर इधर? हम बोल रहे हैं तेरे बीजू का पुतला बोल रहे हैं। पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे पहली वाली बात कहाँ, पर हम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಕೇಳಿದ್ರೆ ಕಾಫಿ ತೋಟಗಳಲ್ಲಿ ಸಾಕಷ್ಟು ತ್ಯಾಜ್ಯ ಸಿಗುತ್ತೆ, ಹಾಗೆ ಹಸು ಸಾಕಿರರಂತೂ ಸಗಣಿ ಮತ್ತು ಗಂಜಲವನ್ನು ಪಡಿತಾ ಇರ್ತಾರೆ. ಜೊತೆಗೆ ಕೆಲವೊಬ್ಬರು ಆಚೀಚೆ ಪ್ರದೇಶಗಳಿಂದ ಮತ್ತಷ್ಟು ಪದಾರ್ಥಗಳನ್ನು ಸೇರಿಸಿ ಒಳ್ಳೆಯ ಗೊಬ್ಬರವನ್ನು ಮಾಡಿಕೊಳ್ಳೋದಿದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಈ ರೀತಿಯ ಸಾವಯವ ಮೂಲಗಳು ಮಣ್ಣಿಗೂ ಒಳ್ಳೆಯದು, ನಮ್ಮ ಬದುಕಿಗೂ ಮಣ್ಣಿನ ಫಲವತ್ತತೆ ನೆರವಾಗ್ತದೆ. ಇವತ್ತು ನಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಸಲಹೆಗಳನ್ನು ನೀಡ್ತಾರೆ, ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಕಾಂಪೋಸ್ಟ್ ನಮ್ಮ ರೈತರು ಹೇಗೆ ಮಾಡ್ಕೊಳ್ಬಹುದು, ಹೇಗೆ ಹೇಗೆ ಸಾಗಬಹುದು ಅನ್ನೋದ್ರ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ವಿಚಾರಗಳನ್ನು ತಾವು ಮಂಡಿಸ್ತಾ ಹೋಗಿ. ಸಾಮಾನ್ಯವಾಗಿ ನಮ್ಮ ಕೊಡಗು ಜಿಲ್ಲೆಯ ಪ್ರಮುಖ ಆರ್ಥಿಕ ಬೆಳೆಯಾದಂತಹ ಅರಣ್ಯ ಆಧಾರಿತ ಕಾಫಿ ಮಿಶ್ರ ಕೃಷಿ ಪದ್ಧತಿಯಲ್ಲಿ ನಾವು ಅರಣ್ಯಗಳಿಂದ ಲಾಭವನ್ನು ಪಡ್ಕೊಳ್ತಾ ಇದ್ದೇವೆ, ಹಾಗೆ ಕಾಫಿ ಇಂದ ನಾವು ಲಾಭ ಪಡ್ಕೊಳ್ತಾ ಇದ್ದೇವೆ, ಜಾನುವಾರುಗಳಿಂದ ನಾವು ಲಾಭ ಪಡ್ಕೊಳ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಮಿಶ್ರ ಕೃಷಿ ಇತರೆ ಯಾವುದೇ ಜಿಲ್ಲೆಗಳಿಗೆ ನಾವು ಹೊಂದಾಣಿಕೆ ಮಾಡ ನೋಡೋದಾದ್ರೆ ಒಟ್ಟಾರೆ ಕಡಿಮೆ ವಿಸ್ತೀರ್ಣದಲ್ಲಿ ಆದಾಯವನ್ನ ನಾವು ಚೆನ್ನಾಗೆ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಅರಣ್ಯಾಧಾರಿತ ಮಿಶ್ರ ಕೃಷಿ ಪದ್ಧತಿ ನಾವು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಒಂದನೇ ಅಂಶ. ಆದರೆ ಎರಡನೇ ಅಂಶ, ನಮ್ಮಲ್ಲಿ ಇರ್ತಕ್ಕಂತಹ ವಾತಾವರಣ, ಮಲೆನಾಡು ಪ್ರದೇಶ, ಜೊತೆಗೆ ನಮಗೆ ಸೂಕ್ತವಾದಂತಹ ಕಾಫಿ ಪದ್ಧತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಲೆಗಳು ಬಿದ್ದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಬಹಳ ಮುಂದೆ ಇದ್ದೇವೆ. ಹಾಗೆಯೇ ಇನ್ನೂ ಮುಂದುವರೆದು ಕಾಫಿ ಮತ್ತು ಅಂತರ ಬೆಳೆಯಾಗಿ ನಾವು ಇವತ್ತೇನು ಕಾಳು ಮೆಣಸು ಆಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು ಬೆಳ್ಕೊಂಡು ಒಟ್ಟಾರೆಯಾಗಿ ಅಧಿಕವಾಗಿ ಸುಸ್ಥಿರವಾಗಿ ನಿರಂತರವಾಗಿ ನಾವು ಆದಾಯವನ್ನ ಪಡ್ಕೊಳ್ತಾ ಇರೋದು ಬಹಳ ವಿಶೇಷ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ತಕ್ಕಂತಹ ಕೆಲವೊಂದು ಕೃಷಿ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಬೆಳೆ ಪದ್ಧತಿ ಮಾಡಬೇಕಾದ್ರೆ ಖರ್ಚು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ನ ಗಮನಿಸ್ತಾ ಇದ್ದೇವೆ.
ಆದಾಯ ಕಡಿಮೆ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚು ನಮ್ಮ ಖರ್ಚು ಹೋಗ್ತಾ ಇರ್ತಕ್ಕಂಥದ್ದೇ ರಾಸಾಯನಿಕ ಗೊಬ್ಬರಗಳನ್ನ ಕೊಂಡ್ಕೊಳ್ಳೋದು ಮತ್ತೆ ಅವುಗಳನ್ನ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ಎಷ್ಟರ ಮಟ್ಟಿಗೆ ಅವುಗಳ ಸದ್ಬಳಕೆ ಆಗ್ತಾ ಇದೆ ಅನ್ನೋದು ಒಂದು ನೋಡಿದ್ರೆ ಬಹಳ ಪ್ರಶ್ನಾತೀತವಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಗೆ ಅನ್ಸೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ದನ ಕರುಗಳ ಒಂದು ಮೌಲ್ಯ, ಅದರ ಒಂದು ಉತ್ಪನ್ನ ಬಹಳ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೇನೆ ದನ ಕರುಗಳು ಇಲ್ದನೆ ಕಾಂಪೋಸ್ಟ್ ಮಾಡುವುದನ್ನೇ ಇವತ್ತು ಮರೆತು ಕುಂತಿದ್ದೇವೆ. ಯಾವಾಗ ಕೃಷಿ ಭೂಮಿಯ ಸಾವಯವ ಅಂಶ ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದಿನ ಈ ಕೃಷಿ ಪದ್ಧತಿಗೆ ಬಹಳ ಪೂರಕವಾಗಿದೆ. ಮತ್ತೆ ಇದರಲ್ಲಿ ನಮ್ಮ ಆಸಕ್ತಿ ಹೆಚ್ಚಿಗೆ ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಗಿಡಗಳನ್ನ, ಒಳ್ಳೆಯ ಒಂದು ಬೆಳವಣಿಗೆಯನ್ನ, ಇಳುವರಿಯನ್ನ ಸುಸ್ಥಿರವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇವೆ. ನಿಜ, ನಮ್ಮ ತೋಟಗಳಲ್ಲಿ ಸಾಕಷ್ಟು ಸಾವಯವ ಸಂಪನ್ಮೂಲ ಸಿಗುತ್ತೆ. ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡ್ರೆ ಮಣ್ಣಿನ ಫಲವತ್ತತೆ ಉತ್ತಮ ಆಗಿರುತ್ತೆ, ಹಾಗೆ ಬೆಳೆಗಳಲ್ಲಿ ಇಳುವರಿ ಚೆನ್ನಾಗಿ ಸಿಗುತ್ತೆ, ಬದುಕು ಒಂಥರ ಸಂತೋಷಮಯವಾಗಿ ಸಾಗ್ತಾ ಇರುತ್ತೆ. ಈ ಬಗ್ಗೆ ಹೇಳಿ. ಅಂಶದ ಪ್ರಕಾರ ನಮ್ಮ ಒಂದು ಎಕರೆ ಕಾಫಿ ತೋಟ ಅಂತ ನಾವು ಅಂದ್ಕೊಂಡ್ರೆ ಅದರಲ್ಲಿ ನಾವು ಕಪತ್ ಅಂತ ಮಾಡ್ತೇವೆ. ದೊಡ್ಡ ದೊಡ್ಡ ಮರಗಳ ಪ್ರೂನಿಂಗ್ ಮಾಡಿದಾಗ ಸಿಗ್ತಕ್ಕಂತಹ ಎಲೆಗಳ ಮತ್ತೆ ಕೊಂಬೆಗಳ ಪ್ರಮಾಣ ತೂಕ ಮಾಡಿದಾಗ 4-5 ಟನ್ ಸಿಗುತ್ತೆ ಹಸಿ ಪದಾರ್ಥ. ಹಾಗೇನೆ ಕಾಫಿಯನ್ನ ಸಂಸ್ಕರಣೆ ಮಾಡ್ಬೇಕಾದ್ರೆ ಕಾಫಿ ಪಲ್ಪ್ ಅಂತ ಹೇಳ್ತೀವಿ. ಕಾಫಿ ಎಷ್ಟು ತೂಕ ಇರುತ್ತೋ ಅದರಷ್ಟೇ ತೂಕ ಅದು ಇರುತ್ತೆ. 1 ಟನ್ನಷ್ಟು ಕಾಫಿ ಪಲ್ಪ್ ಸಿಗುತ್ತೆ. ಸಾಮಾನ್ಯವಾಗಿ ನೋಡಿ ಇದು ಎಷ್ಟು ಪ್ರಮಾಣದ ಸಾವಯವ ವಸ್ತುಗಳು ನಿಷ್ಪ್ರಯೋಜಕವಾಗಿ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇಲ್ಲ. ಇದರಲ್ಲಿ ನಮ್ಮ ವೈಜ್ಞಾನಿಕತೆ ಅಡಗಿದೆ ಅಂತ ನಾನು ಹೇಳ್ತೇನೆ. ನಿಜ, ತಾವು ಹೇಳಿದಂಗೆ ಕಾಫಿ ತೋಟಗಳಲ್ಲಿ ನೆರಳಿಗಾಗಿ ಬೆಳೆದಿರುವ ಹಾಲ್ವಾಣದಿಂದ ಹಿಡಿದು ಬಳಂಜಿ ಅಥವಾ ಗರಿಗೆ, ಹತ್ತಿ, ಹೀಗೆ ಬೇರೆ ಬೇರೆ ರೀತಿಯ ಸ್ಥಳೀಯ ಸಸ್ಯಗಳು ಮರಗಳು ಸೇರಿಕೊಂಡು ನಾವು ಹಾಕಿರುವ ಸಿಲ್ವರು, ತೇಗ ಅಥವಾ ಹಲಸು ಮುಂತಾದ ಮರಗಳಿಂದ ಆಗಾಗ್ಗೆ ಪದಾರ್ಥಗಳು ಕೆಳಗಡೆ ಬೀಳ್ತಾ ಇರ್ತವೆ, ಮಣ್ಣಿಗೆ ಸೇರ್ತಾ ಇರ್ತವೆ. ಆದರೆ ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಇನ್ನೊಂದು ಬಹಳ ಕಹಿಯಾದ ಒಂದು ವಿಚಾರ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರವನ್ನು ತೆಗೆದುಕೊಳ್ಳುವ ಒಂದು ರೂಢಿ ಮಾಡ್ಕೊಂಡ್ರು. ಅದರ ಒಂದು ಗುಣಮಟ್ಟ ನೋಡಿದಾಗ ಬಹಳ ಪ್ರಶ್ನಾತೀತವಾಗಿರುತ್ತೆ. ಮತ್ತೆ ಹೆಚ್ಚು ಬೆಲೆಯನ್ನ ಕೊಟ್ಕೊಂಡು ಅದನ್ನ ನಾವು ತರ್ತಾ ಇದ್ದೀವಿ, ನಮ್ಮ ಬೆಳೆಗಳಿಗೆ ಉಪಯೋಗಿಸ್ತಾ ಇದ್ದೇವೆ. ವೆಚ್ಚನೂ ಜಾಸ್ತಿ ಆಯ್ತು, ಗುಣಮಟ್ಟನೂ ಕೂಡ ಇಲ್ಲ. ಏನು ಖರ್ಚು ಜಾಸ್ತಿ ಆಗ್ತಾ ಇದೆ ದೈನಂದಿಕವಾಗಿ ನಮ್ಮ ಬೆಳೆಗಳಲ್ಲಿ, ಇದಕ್ಕೆ ಮುಖ್ಯ ಕಾರಣ ಇದು. ನಾವು ಹೇಳೋದು ಇಷ್ಟೇನೆ, ಪ್ರತಿ ವರ್ಷ ನಮ್ಮ ಮನೆಯ ಮಟ್ಟದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡ್ಕೊಳ್ಳಿ. ಕಡಿಮೆ ಪ್ರಮಾಣದಲ್ಲಾದ್ರೂ ಪರವಾಗಿಲ್ಲ, ಪ್ರತಿ ವರ್ಷ ನಮ್ಮ ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನ ನೀಡಿ ಖಂಡಿತವಾಗ್ಲೂ ಸಾವಯವ ಗೊಬ್ಬರ ಅಂಶ ಜಾಸ್ತಿ ಆದಾಗ ನಾವು ಕೊಟ್ಟಂತ ರಾಸಾಯನಿಕ ಗೊಬ್ಬರಗಳ ಲಭ್ಯತೆ ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿ ಫಸ್ಲು ಕಟ್ಟುತ್ತೆ, ನಿರಂತರವಾಗಿ ನಮ್ಗೆ ಫಸ್ಲು ಸಿಗುತ್ತೆ. ಈ ಅಂಶ ಎಲ್ಲೋ ಒಂದ್ ಕಡೆ ನಮ್ಗೆ ಇವತ್ತು ಮರೀಚಿಕೆ ಆಗ್ತಾ ಇರೋದು ಬಹಳ ಬೇಸರ ಆಗ್ತಾ ಅನ್ಸುತ್ತೆ. ನಾವು ಹಾಕುವ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬಹುದು, ಹಾಗೆ ಹಾಕಿದ ಗೊಬ್ಬರಗಳು ಚೆನ್ನಾಗಿ ಉಪಯೋಗ ಆಗೋ ರೀತಿಯಲ್ಲೂ ಈ ಸಾವಯವ ಪದಾರ್ಥಗಳು ಗೊಬ್ಬರಗಳು ನೆರವಿಗೆ ಬರ್ತವೆ. ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ನಾವು ನಮ್ಮ ಬೆಳೆಗಳಿಗೆ ನೀಡಿದಾಗ ಅವೆಲ್ಲವೂ ಕೂಡ ಒಂದು ಲವಣದ ಮೂಲಕ ಆ ಬೆಳೆಗೆ ಸರಬರಾಜಾಗುತ್ತೆ. ಕೊಟ್ಟಂತಹ ಗೊಬ್ಬರ ಮಣ್ಣಿಗೆ ಸೇರ್ಕೊಂಡು ಅದು ಲವಣಾಂಶವಾಗ್ಬೇಕಾದ್ರೆ, ಅದು ಪೋಷಕಾಂಶವಾಗಿ ಗಿಡಗಳಿಗೆ ಸಿಗಬೇಕಾದ್ರೆ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಬಹಳ ಮುಖ್ಯ. ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಧಿಕವಾಗಿರ್ಬೇಕು ಅಂದ್ರೆ ಅಂತ ಭೂಮಿಯಲ್ಲಿ ಸಾವಯವ ಅಂಶಗಳು ಯಥೇಚ್ಛವಾಗಿ ಇರಬೇಕು. ಹಾಗಾಗಿ ಸಾವಯವ ವಿಧಾನಗಳಿಂದ ಜಾಸ್ತಿ ಮಾಡಿಕೊಂಡು ರಾಸಾಯನಿಕ ವಿಧಾನಗಳನ್ನು ಕಡಿಮೆ ಮಾಡಿಕೊಂಡಾಗ ಖರ್ಚು ಕೂಡ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಬಳಕೆ ಮಾಡಿಕೊಂಡಾಗ ಒಳ್ಳೆ ಫಸಲು ಕೂಡ ಸಿಗ್ಲಿಕ್ಕೆ ಕಾರಣ ಆಗುತ್ತೆ. ಹೌದು ಹೌದು, ಒಟ್ಟಾರೆ ಮಣ್ಣಿನಲ್ಲಿ ಸಾವಯವದ ಅಂಶ ಚೆನ್ನಾಗಿದ್ದಷ್ಟು ಒಳ್ಳೇದೇ. ಹಾಗೆ ರಾಸಾಯನಿಕ ಗೊಬ್ಬರಗಳು ಹೆಚ್ಚೆಚ್ಚು ಬಳಸಿದಷ್ಟು ಅಪಾಯನೇ. ನೋಡಿ, ಈ ರೀತಿ ಹೇಳ್ಬಹುದು, ನಾವು ಎಂದೂ ಕೂಡ ಮಾತಾಡೋದಿಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ಬೇಕಾದ್ರೆ ಮಣ್ಣಿನ ಒಂದು ರಚನೆ ಆಗಿರ್ಬೋದು,
ಅಥವಾ ನೀರು ಹಿಡಿದುಕಿಟ್ಟುಕೊಳ್ಳುವ ಶಕ್ತಿ ಆಗಿರ್ಬೋದು ಮಣ್ಣಿಗೆ, ಇವು ಯಾವುದೇ ಕಾರಣದಿಂದನೂ ಕೂಡ ರಾಸಾಯನಿಕ ಗೊಬ್ಬರ ನೀಡುವುದರಲ್ಲಿ ಹಿಡಿತವನ್ನ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸಾವಯವ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ನಾವು ನೀಡ್ತಾ ಇದ್ದೇವೆ, ಮತ್ತೆ ಮುಚ್ಚಿಗೆ ಬೆಳೆಗಳನ್ನು ಬೆಳೆಯೋದ್ರಿಂದ ತೋಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಭೂಮಿಯಲ್ಲಿ ಜಾಸ್ತಿಯಾಗಿ ಭೂಮಿಯನ್ನ ಜೀವಂತಿಕೆಯಾಗಿ ಇರಲಿಕ್ಕೆ ಪ್ರಯತ್ನ ಪಡುತ್ತೆ. ಅದೇ ರಾಸಾಯನಿಕ ಗೊಬ್ಬರಗಳು ಸೇರ್ಕೊಂಡಾಗ ಅದು ಉಳಿ ಅಂಶ ಇರ್ಬೋದು, ಕ್ಷಾರ ಅಂಶ ಇರ್ಬೋದು, ಅವು ದುಷ್ಪರಿಣಾಮವನ್ನ ಬೀರ್ತವೆ. ಆದ್ರೆ ನಮ್ಮ ಸಾವಯವ ವಸ್ತುಗಳು ಉಪಯೋಗ ರೀತಿಯಲ್ಲಿ ಕೆಲಸ ಮಾಡುತ್ತವೆ ತಾಯಿಗೆ. ಹಾಗಾದ್ರೆ ನಮ್ಮಲ್ಲೇ ಸಿಗುವ ಸಾವಯವ ಪದಾರ್ಥಗಳನ್ನ ಹೇಗೆ ಉತ್ತಮವಾದ ರೀತಿಯಲ್ಲಿ ಹದವಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸಬೇಕು, ಕಾಂಪೋಸ್ಟ್ ಗೊಬ್ಬರ ಮಾಡೋದ್ರ ಮೂಲಕ ಅಥವಾ ಸತ್ವಭರಿತ ಸಾವಯವ ಗೊಬ್ಬರಗಳನ್ನ ತಯಾರಿಸೋದ್ರ ಮೂಲಕ ಅಂತ ಹೇಳ್ಬೋದಾ? ಸಾಮಾನ್ಯವಾಗಿ ಸಣ್ಣ ರೈತರಾಗಿರ್ಬೋದು, ಮಧ್ಯಮ ಆಗಿರ್ಬೋದು, ದೊಡ್ಡ ರೈತರಾಗಿರ್ಬೋದು, ಎಲ್ಲರನ್ನು ಒಟ್ಟಾರೆ ಸೇರಿಸಿ ಒಂದು ಸುಲಭ ಸರಳ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅಥವಾ ಕಾಫಿ ಪರಿಸರದಲ್ಲಿ ಹೇಗೆ ಕಾಂಪೋಸ್ಟ್ ಗೊಬ್ಬರವನ್ನ ನಾವು ತಯಾರು ಮಾಡ್ಕೋಬಹುದು ಇದರಲ್ಲಿ ನಾನು ಮಾಹಿತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಇದರಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ತ್ಯಾಜ್ಯ ವಸ್ತುಗಳು. ಕಾಫಿ ತೋಟದಲ್ಲಿ ಕಪತ್ತು ಮಾಡಿರ್ತಕ್ಕಂತಹ ತರಗೆಲೆಗಳು ಅಥವಾ ಸಣ್ಣ ಸಣ್ಣ ಕೊಂಬೆಗಳು ಇವುಗಳನ್ನೆಲ್ಲದನ್ನು ಕೂಡ ನಾವು ನೇರವಾಗಿ ಕಾಂಪೋಸ್ಟ್ಗೆ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವು ಸ್ವಲ್ಪ ಗಟ್ಟಿಯಾಗಿರ್ತವೆ ರಂಬೆ ಕೊಂಬೆಗಳೆಲ್ಲ. ಅವುಗಳನ್ನು ನಾವು ಕಪತ್ ಮಾಡಿದ್ಮೇಲೆ ಸ್ವಲ್ಪ ದಿವಸ ಅಲ್ಲೇ ಬಿಟ್ಟಾಗ ತರಗೆಲೆಗಳೆಲ್ಲ ಉದುರಿ ಇರ್ತವೆ. ಆ ತರಗೆಲೆಗಳನ್ನ ಒಂದ್ ಕಡೆ ಶೇಖರಿಸಬೇಕು. ಹಾಗೇನೆ ದನಕರುಗಳನ್ನ ಸಾಕೊಂಡಿರ್ತೀವಿ, ಕೊಟ್ಟಿಗೆಯಲ್ಲಿ ಸಾಕಷ್ಟು ತ್ಯಾಜ್ಯಗಳು ಹುಲ್ಲಾಗಿರ್ಬೋದು, ನಾವು ಹೊರಗಡೆಯಿಂದ ತಂದಿರ್ತಕ್ಕಂತ ತರಗೆಲೆಗಳನ್ನ ಅಲ್ಲಿ ಹಾಕಿದಾಗ ಗಂಜಲ ಮತ್ತೆ ಸಗಣಿಯೊಂದಿಗೆ ಮಿಶ್ರಣವಾಗಿ ಅಲ್ಲಿಂದನೂ ಕೂಡ ನಮ್ಗೆ ಸಾಕಷ್ಟು ತ್ಯಾಜ್ಯ ಬರುತ್ತೆ. ಅದು ದನಗಳಿಂದ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ, ಹಾಗೆ ಮರಮುಟ್ಟುಗಳಿಂದ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ. ಹಾಗೇನೆ ಕಾಫಿ ಮಾರಾಟ ಮಾಡಬೇಕಾದ್ರೆ ಸಿಗ್ತಕ್ಕಂಥ ಉಪ ವಸ್ತುಗಳು ಅಂದ್ರೆ ಕಾಫಿ ಹಸ್ಕ್ ಆಗಿರ್ಬೋದು, ಉತ್ಪನ್ನಗಳನ್ನ ನಾವು ಇಲ್ಲಿ ಬಳಕೆ ಮಾಡ್ಕೋಬಹುದು. ಇವು ಎಲ್ಲ ರೈತರಲ್ಲೂ ಕೂಡ ಸಿಗ್ತಕ್ಕಂಥವು. ಇವುಗಳ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಸ್ಥಳೀಯವಾಗಿ ಸಿಗ್ತಕ್ಕಂಥ ಈ ಬಾಳೆ ಸಿಪ್ಪೆಗಳು, ಹಾಗೆ ನಾವೇನಾದ್ರೂ ಭತ್ತ ಬೆಳೀತಾ ಇದ್ರೆ ಹುಲ್ಲು ಮತ್ತೆ ಒಣ ಕಸಗಳು, ಹಾಗೆ ತರಕಾರಿ ಕಸಗಳು, ಇವುಗಳನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡು ಒಂದ್ ಕಡೆ ಹಾಕಿ ಆದಷ್ಟು ಮಟ್ಟಿಗೆ ಅವು ಹಸಿಯಿಂದ ಒಣ ಆಗುವಾಗೆ ಪರಿವರ್ತನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಹಸಿ ಆಗಿರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಬಳಸುವ ಹಾಗಿಲ್ಲ, ನಿಯಮ ಒಂದು. ಎರಡನೇದಾಗಿ ಯಾವಾಗ್ಲೂ ನಾವು ಕಾಂಪೋಸ್ಟ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಥವಾ ದೊಡ್ಡ ಒಂದು ಮರ ಇದೆ ಅಂತ ಅನ್ಕೊಂಡ್ರೆ ಅಲ್ಲಿ ಆ ಮರದ ನೆರಳೆ ಸಾಕಾಗುತ್ತೆ. ಮರದ ಬುಡದಿಂದ ಒಂದು 5 ಅಡಿ 10 ಅಡಿ ದೂರದಲ್ಲಿ ನೆರಳಿನ ಆಶ್ರಯದಲ್ಲಿ ನಾವು ತಂದಿರ್ತಕ್ಕಂತಹ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಕೋಬೇಕು. ಅಲ್ಲಿ ನಾವೇ ಕಾಂಪೋಸ್ಟ್ ಅನ್ನ ಮಾಡಬಹುದು. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರು ನಿಲ್ಲಬಾರದು. ಉದಾಹರಣೆಗೆ ಹಂತ ಹಂತವಾಗಿ ಅವುಗಳನ್ನ ನಾವು ಶೇಖರಣೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಒಂದು ನಿಯಮ ಇದೆ. ಏನಂತ ಹೇಳಿದ್ರೆ ನಾವು ಆಗ್ತಕ್ಕಂತಹ ಕಸದ ಒಂದು ಅಗಲ ಅದು 1 ಮೀಟರ್ ಅಥವಾ 3 ಅಡಿ ಅಗಲ ಅಥವಾ ಜಾಸ್ತಿ ಅಂತ ಹೇಳಿದ್ರೆ 6 ಅಡಿ ಅಗಲ ಇರಬೇಕು. ಹಾಗೆ ಎತ್ತರ 3 ಅಡಿ ಮಾತ್ರ ಇರಬೇಕು. ಮತ್ತೆ ಕಾಂಪೋಸ್ಟ್ ಮಾಡ್ತೀವಲ್ಲ ಆ ಒಂದು ಗುಡ್ಡೆ ಎಷ್ಟು ಉದ್ದ ಇರ್ಬೇಕಾದ್ರೂ ಇರ್ಬೋದು. ಈಗ ಕಾಫಿ ಬೆಳೆಗಾರರಾದ್ರೆ ಕಾಫಿಯನ್ನ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಅದರಲ್ಲಿ ಚೆರಿ ಕಾಫಿ ಅಂತ ಹೇಳಿ ಹಣ್ಣಾದ್ಮೇಲೆ ಹಣ್ಣಿನ ಬೀಜ ಸಪರೇಟ್ ಆಗುತ್ತೆ, ಸಿಪ್ಪೆ ಸಪರೇಟ್ ಆಗುತ್ತೆ. ಅದು ಹೆಚ್ಚು ತೇವಾಂಶವನ್ನ ಹೊಂದಿರ್ತಕ್ಕಂಥದ್ದು. ಅಂತ ಒಂದು ತೇವಾಂಶ ಇರ್ತಕ್ಕಂತಹ ಚೆರಿ ಹಸ್ಕ್ ಅನ್ನ ನಾವು ಸಪರೇಟ್ ಆಗಿ ಒಂದ್ ಕಡೆ ಗುಡ್ಡೆ ಹಾಕಿ 1 ತಿಂಗಳು ಸ್ವಲ್ಪ ಒಣಗಿಸ್ಬೇಕು, ತೇವಾಂಶ ಕಡಿಮೆ ಮಾಡ್ಕೋಬೇಕು. ಯಾಕೆಂದ್ರೆ ತೇವಾಂಶ ಜಾಸ್ತಿ ಇದ್ದಷ್ಟು ಕಾಂಪೋಸ್ಟ್ ಮಾಡೋದು ತಡವಾಗ್ಬಿಡುತ್ತೆ. ಹಾಗೇನೆ ಈಗ ರೊಬಸ್ಟ ಬೆಳೆಗಾರರಾದ್ರೆ ಕಾಫಿ ನಾವು ಕ್ಯೂರಿಂಗ್ ಮಾಡ್ಬೇಕಾದ್ರೆ ಬೀಜ ಸಪರೇಟ್ ಆಗುತ್ತೆ, ಅದ್ರದ್ದು ಸಿಪ್ಪೆ ಸಪರೇಟ್ ಆಗುತ್ತೆ. ಕಾಫಿ ಹಸ್ಕ್ ಅಂತ ಹೇಳ್ತೀವಿ. ಹಸ್ಕ್ ನಲ್ಲಿ ಸಾಕಷ್ಟು ಒಣ ಅಂಶ ಇರುತ್ತೆ, ಆದ್ರೆ ತೇವಾಂಶ ಬಹಳ ಕಡಿಮೆ ಇರುತ್ತೆ. ಅಂತ ಒಂದು ವಸ್ತುಗಳನ್ನ ನಾವು ಸಪರೇಟ್ ಆಗಿ ಒಂದ್ ಕಡೆ ಮಾಡಿಕೊಂಡು ಅದರಲ್ಲಿ ತೇವಾಂಶಕ್ಕೆ ಒಂದ್ ಸ್ವಲ್ಪ ನೀರನ್ನ ಸಿಂಪಡಣೆ ಮಾಡೋದು. ಒಂದ್ ಕಡೆ ನಾವು ತೇವಾಂಶವನ್ನು ತೆಗಿತೀವಿ, ಇಲ್ಲಿ ತೇವಾಂಶವನ್ನು ಸ್ವಲ್ಪ ಜಾಸ್ತಿ ಆಗದೆ ಮಾಡ್ಕೋಬೇಕು. ಹಾಗೇನೆ ಸಾಕಷ್ಟು ಬೆಳೆ ಉಳಿಕೆಗಳು ನಮ್ಮ ತೋಟದಲ್ಲಿ ಸಿಗುತ್ತೆ, ಕಪತ್ ಮಾಡಬೇಕಾದ್ರೆ ಸಿಗುತ್ತೆ, ಸ್ಲಾಶಿಂಗ್ ಮಾಡಬೇಕಾದ್ರೆ ಸಿಗುತ್ತೆ. ಈ ರೀತಿ ಎಲ್ಲವನ್ನೂ ಕೂಡ ಒಂದ್ ಕಡೆ ಸಂಗ್ರಹಣೆ ಮಾಡಿಕೊಂಡು ಈಗ ಮೊದಲ ಒಂದು ವಿಧಾನದಲ್ಲಿ ಒಂದ್ ಸ್ವಲ್ಪ ಗಟ್ಟಿಯಾದ ವಸ್ತುಗಳು, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ತೆಂಗಿನ ಚಿಪ್ಪು ಬರುತ್ತೆ ಅಥವಾ ಒಂದು ಗಟ್ಟಿಯಾದ ಮರ, ಅದು ಬುಡ ಭಾಗದ ಲೇಯರ್ ಅಂತ ಹೇಳ್ತೀವಿ ನಾವು. ಇಂಥ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ತ ವಸ್ತುಗಳನ್ನ ಒಂದು ಲೇಯರ್ ಹಾಕ್ಬೇಕಾಗುತ್ತೆ.
ಅದ್ರ ಮೇಲೆ ನಾವು ಅದಕ್ಕಿನ್ನ ಒಂದ್ ಸ್ವಲ್ಪ ಸ್ಮೂತ್ ಆಗಿರ್ತಕ್ಕಂಥದ್ದು, ಈಗ ಕಾಫಿ ಹಸ್ಕ್ ಆಗಿರ್ಬೋದು, ಬೆಳೆ ಉಳಿಕೆಗಳಾಗಿರ್ಬೋದು, ಅಥವಾ ಹಸಿರಿನ ಗೊಬ್ಬರಗಳಾಗಿರ್ಬೋದು, ಕಳೆ ಕೊಚ್ಚಿರೋದಾಗಿರ್ಬೋದು, ಅಥವಾ ಕೊಟ್ಟಿಗೆಯಲ್ಲಿ ಇರ್ತಕ್ಕಂತ ವೇಸ್ಟ್ ಗಳು, ಅವುಗಳನ್ನ ಅರ್ಧ ಅಡಿ ಎತ್ತರ ಒಂದೊಂದೇ ಅಂತರವಾಗಿ ಸೇರಿಸ್ತಾ ಬರಬೇಕು. ಅದ್ರ ಜೊತೆಗೆ ಸಗಣಿ ಬಗ್ಗಡ ಅಂತ ಹೇಳ್ಬೋದು, ಅಥವಾ ಬಯೋಗ್ಯಾಸ್ ಸ್ಲರಿ ಆಗಿರ್ಬೋದು, ಅವುಗಳನ್ನ ಪ್ರತಿ ಹಂತದಲ್ಲೂ ಚಿಮುಕಿಸ್ತಾ ಬರಬೇಕು. ಜೊತೆಗೆ ನಮ್ಗೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಎಲ್ಲಾ ಕಡೆ ಸಿಗ್ತವೆ, ಕಾಂಪೋಸ್ಟೀಕರಣವನ್ನ ಬೇಗ ಮಾಡ್ಲಿಕ್ಕೆ ಕಲ್ಚರ್ಸ್ ಕೂಡ ಸಿಗ್ತವೆ. ನೀವೆಲ್ಲ ಕೇಳಿರ್ಬೋದು ವೇಸ್ಟ್ ಡಿಕಾಂಪೋಸರ್ಸ್, ಅವುಗಳನ್ನು ಕೂಡ ಪಡ್ಕೊಂಡು ಸಗಣಿ ಸ್ಲರಿಯ ಜೊತೆಗೆ ಅವನ್ನು ಮಿಶ್ರಣ ಮಾಡಿಕೊಂಡು ಹಂತ ಹಂತವಾಗಿ ನಾವು ಸೇರಿಸ್ತಾ ಬಂದಾಗ ಅದು ಏನಾಗುತ್ತೆ, 3 ಅಡಿಯ ಎತ್ತರಕ್ಕೆ ಒಂದು ಕೋನಾಕಾರದಲ್ಲಿ ನಾವು ಸೇರಿಸಬೇಕಾಗುತ್ತೆ ಗುಡ್ಡೆಯನ್ನ. ಆ ಗುಡ್ಡೆಯನ್ನ ಸೇರಿಸಿ ತದನಂತರ ಅದ್ರ ಮೇಲೆ ನಾವು ತೆಂಗಿನ ಗರಿಗಳನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಭಾರ ಆಗಿರ್ತಕ್ಕಂತ ಚಿಕ್ಕ ಚಿಕ್ಕ ಕೋಲುಗಳನ್ನ ಸೇರಿಸಿದಾಗ ಗಾಳಿಯಿಂದ ವ್ಯತ್ಯಾಸ ಆಗೋದಿಲ್ಲ, ಮತ್ತೆ ನೀರು ಹಾಕ್ಬೇಕಾದ್ರೂ ಕೂಡ ಆ ಗುಡ್ಡೆಗೆ ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಸೇರಿಸಬೇಕಾಗುತ್ತೆ, ಅದು ಭೂಮಿಯ ಮಟ್ಟದ ಮೇಲೆ. ಅದಕ್ಕೆ ನಾವು ರಾಶಿ ಪದ್ಧತಿ ಅಂತಾನು ಕರಿತೇವೆ. ಎಲ್ಲಿ ರಾಶಿ ಪದ್ಧತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಗುಂಡಿ ಪದ್ಧತಿಯನ್ನು ಕೂಡ ಮಾಡ್ಕೋಬಹುದು, ಅದು ಕೂಡ ಬಹಳ ಸುಲಭವಾಗಿದೆ, ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ನಮ್ಗೆ ಯಾವಾಗ್ಲೂ ಒಳ್ಳೆ ಗುಣಮಟ್ಟದ ಕಾಂಪೋಸ್ಟ್ ಆಗ್ಬೇಕಂತ ಹೇಳಿದ್ರೆ ಗುಡ್ಡೆ ಮಾಡಿದ ಒಂದು 3 ವಾರಗಳ ನಂತರ ಮೇಲಿರೋದು ಕೆಳಗಾಗ್ಬೇಕು, ಕೆಳಗಿರೋದು ಮೇಲಕ್ಕೆ ಸೇರ್ಬೇಕು, ಅದಕ್ಕೆ ನಾವು ಟರ್ನಿಂಗ್ ಅಂತ ಹೇಳ್ತೇವೆ. ಅದು ಒಂದು 3 ವಾರಕ್ಕೆ ಒಮ್ಮೆ ಒಂದು 2 ಸಲ ಮಾಡಿದ್ರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಅದರ ಒಂದು ಎತ್ತರನೂ ಕಡಿಮೆ ಇದೆ, ಅಗಲನ್ನು ಕೂಡ ಕನ್ವೀನಿಯಂಟ್, ಉದ್ದನೂ ಕೂಡ ಕನ್ವೀನಿಯಂಟ್ ಆಗಿದೆ, ಮತ್ತೆ ವಾತಾವರಣನು ಕೂಡ ನಮ್ಗೆ ತಂಪಾಗಿರೋದ್ರಿಂದ, ಮತ್ತೆ ನಾವು ಕಾಂಪೋಸ್ಟ್ ಕಲ್ಚರ್ಸ್ ಅನ್ನು ಕೂಡ ಬಳಕೆ ಮಾಡಿರೋದ್ರಿಂದ ಕೇವಲ 90 ದಿವಸದಿಂದ 120 ದಿವಸಗಳಲ್ಲಿ ಉತ್ಕೃಷ್ಟವಾದಂತಹ ಕಾಂಪೋಸ್ಟ್ ಗೊಬ್ಬರ ಕಪ್ಪಾಗಿರುತ್ತೆ, ಜೊತೆಗೆ ತೂಕ ಇರೋದಿಲ್ಲ, ಹಾಗೇನೆ ಅದು ಯಾವುದೇ ಒಂದು ಬ್ಯಾಡ್ ಸ್ಮೆಲ್ ಅದರಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಚಳಿಗಾಲದಿಂದ ಪ್ರಾರಂಭ ಮಾಡಿ ಬೇಸಿಗೆ ಮಧ್ಯಭಾಗಕ್ಕೆ ಮಾರ್ಚ್ ಎಂಡ್ ವರೆಗೆ ಈ ಕ್ರಿಯೆಯನ್ನು ನಮ್ಮ ಕೊಡಗಿನಲ್ಲಿ ಮಾಡ್ಕೊಂಡ್ರೆ ನಮ್ಗೇನು ತೋಟಕ್ಕೆ ಬೇಕಾಗುತ್ತೆ, 2-3 ಟನ್ ಒಂದು ಎಕರೆಗೆ ಬಳಕೆ ಮಾಡಬೇಕು ಕಾಫಿ ತೋಟದಲ್ಲಿ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೇವೆ, ಖಂಡಿತವಾಗ್ಲೂ ಇರ್ತಕ್ಕಂಥ ವ್ಯವಸ್ಥೆಯಲ್ಲೇ ನಾವು ಮಾಡ್ಕೋಬಹುದು, ಬಳಸ್ಕೋಬಹುದು. ನಿಜ, ಒಂದು ಹದಕ್ಕೆ ಸಾವಯವ ಪದಾರ್ಥಗಳು ಪರಿವರ್ತನೆಗೊಂಡ್ರೆ ಅದು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆತು ಮತ್ತಷ್ಟು ಅಲ್ಲಿ ಕ್ರಿಯೆಗೆ ಒಳಪಟ್ಟು ಬೆಳೆ ಉತ್ಪಾದನೆಗೆ ಸಹಕಾರಿ ಆಗುತ್ತೆ. ಹೌದು ಹೌದು. ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಮತ್ತೆ ಇನ್ನು ಬೇರೆ ಬೇರೆ ಜೀವಿಗಳು ಅವುಗಳನ್ನ ಬಳಕೆ ಮಾಡಿಕೊಂಡು ಒಂಥರ ಮೌಲ್ಯವರ್ಧನೆ ಮಾಡೋದು ಅಲ್ವಾ? ಹೌದು, ಗೊಬ್ಬರ ಮಾಡಿ ಅಂತ ಹೇಳ್ತೀವಿ, ಅಂದ್ರೆ ಮೌಲ್ಯವನ್ನೇ ಹೆಚ್ಚಿಗೆ ಮಾಡೋದು. ಹೌದು ಹೌದು ಹೌದು, ನಿಜ. ಅದರಲ್ಲಿ ಇರ್ತಕ್ಕಂತ ಅಂಶಗಳು ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ಇರ್ತೀವಿ, ಯಾವುದೇ ಒಂದು ಉತ್ಕೃಷ್ಟವಾದಂತಹ ಕಾಂಪೋಸ್ಟ್ ಗೊಬ್ಬರದಲ್ಲಿ ರಸಸಾರ ಸುಮಾರು ತಟಸ್ಥವಾಗಿರ್ಬೇಕು, 6.5-7.5 ಇರಬೇಕು. ಅದರಲ್ಲಿ ನೀರಿನಂಶ 15-20% ಇರಬೇಕು. ಹಾಗೆ ಅದ್ರದ್ದು ಬಣ್ಣ ಕಪ್ಪು. ಹಾಗೇನೆ ಅದರಲ್ಲಿ ಓಡರ್ ಅಂತ ಹೇಳ್ತೀವಿ, ಓಡರ್ ಅಂತ ಹೇಳಿದ್ರೆ ಸ್ಮೆಲ್ ಬರಬಾರ್ದು, ಕೆಟ್ಟ ವಾಸನೆ ಬರಬಾರ್ದು. ಪ್ರಮುಖವಾಗಿ ಅದರಲ್ಲಿ ಸಾವಯವದ ಅಂಶ 15%ಕ್ಕಿನ್ನ ಕಡಿಮೆ ಇರಬೇಕು. ಹಾಗೇನೆ ಅದರಲ್ಲಿ ಸಾವಯವ ಮತ್ತೆ ಇಂಗಾಲದ ಅಂಶ CN ರೇಷಿಯೋ ಅಂತ ಹೇಳ್ತೀವಿ, 20%ಕ್ಕಿಂತ ಕಡಿಮೆ ಇರಬೇಕು. ಇವು ಗುಣಮಟ್ಟವನ್ನ ಖಾತರಿಪಡಿಸುವ ಮಾಪಕಗಳು ಅಂತ ನಾವು ಹೇಳಬಹುದು. ಕಾರ್ಬನ್ ನೈಟ್ರೋಜನ್ ರೇಷಿಯೋ ಅನ್ನೋದು. ಹೌದು, ಇಂಗಾಲ ಮತ್ತು ಸಾರಜನಕದ ಅನುಪಾತ. ಅನುಪಾತ. ಪ್ರತಿ ರೈತರ ಜಮೀನಿನಲ್ಲಿ ಅಥವಾ ತೋಟಗಳಲ್ಲಿ ಸಾವಯವ ಪದಾರ್ಥ ಸಿಗುತ್ತೆ, ಎಷ್ಟೋ ಜನ ಹೇಗೆಗೋ ಅದನ್ನ ಬಳಸ್ಕೊಳ್ದಲ್ಲೇ ಒಂದ್ ರೀತಿಯಲ್ಲಿ ವಂಚಿತರಾಗ್ಬಿಡ್ತಾರಲ್ವಾ? ಹೌದು, ಕಸದಿಂದ ರಸ ಅಂತ ಹೇಳಿ ಇದನ್ನೇ ನಾವು ಹೇಳೋದು. ಹೌದು, ಅಗಲವಾಗಿ ಯೋಚನೆ ಮಾಡೋದಕ್ಕಿಂತ ಆಳವಾಗಿ ಯೋಚನೆ ಮಾಡ್ಬೇಕಾಗ್ರಿಂದ ಸಾಕಷ್ಟಕ್ಕೆ ಉತ್ತರ ಇದೆ. ಹೌದು, ಅದನ್ನ ನಾವು ಇಲ್ಲಿ ಮಾಡ್ಬೇಕು. ಯಾವುದೇ ಕಳೆ ಕಸ ಅಥವಾ ಗಿಡ ಬೇರು ಮತ್ತೊಂದು ಮಗದೊಂದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಅಲ್ಲೇ ಸಾವಯವದ ಅಂಶ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಕೆಲವೇ ಕೆಲವೊಂದು ಪದಾರ್ಥಗಳನ್ನ ಮಾತ್ರ ಬಳಸಕ್ಕಾಗಲ್ಲ. ಈಗ ಒಂದು ರೀತಿಯಲ್ಲಿ ಕರಗಿಸ್ಲಿಕ್ಕೆ ಹೋದ್ರೂ ಅದು ಕರಗೋದಿಲ್ಲ, ಅಲ್ಲೇ ಮತ್ತೆ ಮೊಳಕೆ ಬರುತ್ತೆ, ಅಥವಾ ಹಾಕಿದ್ಮೇಲೆ ಮೊಳಕೆ ಬರುತ್ತೆ. ಆ ರೀತಿಯ ಗಡ್ಡೆಗಳು ಅಥವಾ ಕಾಂಡಗಳು ಮತ್ತಿತರ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ದೆ ಇರೋದು ಒಳ್ಳೇದು. ಸ್ವಲ್ಪ ತಡವಾಗಬಹುದು ಅಷ್ಟೇ, ಗೊಬ್ಬರವಾಗುತ್ತೆ.
ಅದು ಕೂಡ ಭೂಮಿಗೆ ಒಳ್ಳೇದು, ಫಿಸಿಕಲ್ ಸಪೋರ್ಟ್ ಅಂತ ಹೇಳ್ತೀವಿ. ನಾವು ಪೋಷಕಾಂಶಗಳ ಶಿಫಾರಸು ಮಾಡ್ಬೇಕಾದ್ರೆ ಆದಷ್ಟು ನಾವೆಲ್ಲ ಮಾತಾಡ್ಕೊಳ್ತೀವಿ, ನಿಧಾನವಾಗಿ ಸಿಗ್ತಕ್ಕಂಥ ಗೊಬ್ಬರಗಳನ್ನ ಬಳಕೆ ಮಾಡಿ, ಸ್ಲೋ ರಿಲೀಸಿಂಗ್ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಅಂತ ಹೇಳ್ತೀವಿ. ಹಾಗೇನೆ ಸಾವಯವದಲ್ಲೂ ಕೂಡ ನಿಧಾನವಾಗಿ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ಅಂಶಗಳು ಸೇರಿರ್ಬೇಕು. ಯಾವುದು ಕೂಡ ಕಳಪೆ ಅನ್ನೋ ಅಂಶನೇ ಬರೋದಿಲ್ಲ, ಎಲ್ಲವೂ ಬೇಕು. ಭೂಮಿಯ ಒಂದು ರಚನೆ ನೋಡಿದಾಗ ಭೌತಿಕ ಗುಣಗಳು ಅಂತ ಹೇಳ್ತೀವಲ್ಲ ಅದು ಮುಖ್ಯ. ಹೌದು, ಅದಕ್ಕಿಂತ ಪ್ರಮುಖವಾಗಿ ಮುಖ್ಯ ಅಂತ ಹೇಳಿದ್ರೆ ಅದರ ರಾಸಾಯನಿಕ ಗುಣ ಇನ್ನೂ ಮುಖ್ಯ ಆಗುತ್ತೆ. ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮಾಣುಜೀವಿಯನ್ನ ಇರ್ತಕ್ಕಂತಹ ಜೈವಿಕ ಗುಣ, ಇವು ಮೂರೂ ಕೂಡ ಸಮತೋಲನ ಇದ್ರೆ ಹೊರಗಡೆಯಿಂದ ತಂದಂತ ಯಾವ ವಸ್ತುಗಳು ಆ ಬೆಳೆಗೆ ಬೇಕಾಗೋದೇ ಇಲ್ಲ. ಕೆಲವೊಬ್ರು ಸೂಕ್ಷ್ಮ ಜೀವಿಗಳನ್ನ ಇಷ್ಟಪಟ್ಟು ಉಪಯೋಗಿಸ್ಕೊಳ್ತಾರೆ, ಟ್ರೈಕೋಡರ್ಮ ಆಗಿರ್ಬೋದು, ಸ್ಯೂಡೋಮೋನಸ್, ಇನ್ನು ರಂಜಕ ಕರಗಿಸುವ ಬೆಸಿಲಸ್ ಸೂಕ್ಷ್ಮ ಜೀವಿ, ಹೀಗೆ ಹಾಕೊಳ್ಬಹುದು ಅಲ್ವಾ? ಖಂಡಿತ, ಕಾಂಪೋಸ್ಟ್ ಅನ್ನ ನಾವು ನಮ್ಮ ಬೆಳೆಗಳಿಗೆ ಹಾಕಬೇಕಾದ್ರೆ ಅವುಗಳ ಜೊತೆಗೆ ಜೈವಿಕ ಗೊಬ್ಬರಗಳನ್ನ ಸೇರಿಸಿಕೊಂಡು ಹಾಕುವಂಥದ್ದು. ಹೌದು, ಟ್ರೈಕೋಡರ್ಮಾ ಆಗಿರ್ಬೋದು, ಸ್ಯೂಡೋಮೋನಸ್ ಆಗಿರ್ಬೋದು, ಬ್ಯಾಸಿಲಸ್ ಆಗಿರ್ಬೋದು, ಆಸ್ಪರ್ಜಿಲಸ್ ಅಂತ ಹೇಳ್ತೀವಿ, ಇವುಗಳನ್ನ ನಾವು ಹೊರಗಡೆಯಿಂದ ತಂದು ಇವುಗಳ ಜೊತೆಗೆ ಸೇರಿಸೋದ್ರಿಂದ ಸಾವಯವ ಪ್ಲಸ್ ಜೈವಿಕ ಎರಡೂ ಕೂಡ ಸೇರ್ಬೇಕಾಗುತ್ತೆ. ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದೇ ಇರುತ್ತೆ. ಹೌದು, ಆದ್ರೆ ಸೂಕ್ತ ವಾತಾವರಣ ಇರೋದಿಲ್ಲ. ಹೌದು ಹೌದು, ಆ ಸೂಕ್ತ ವಾತಾವರಣವನ್ನ ಈ ಸಾವಯವ ಮತ್ತೆ ಜೈವಿಕ ಕ್ರಿಯೆಗಳನ್ನ ಜಾಸ್ತಿ ಮಾಡುತ್ತೆ, ಇರ್ತಕ್ಕಂತಹ ಪೋಷಕಾಂಶಗಳನ್ನೇ ಆ ಬೆಳೆಗೆ ತೆಗೆದುಕೊಡುತ್ತೆ. ಹೌದು, ಲಭ್ಯತೆಯನ್ನ ಜಾಸ್ತಿ ಮಾಡಿಕೊಡುತ್ತೆ. ಏನಾದ್ರೂ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರು ಕೂಡ ಕ್ಷಮತೆಯನ್ನ ಜಾಸ್ತಿ ಮಾಡುತ್ತೆ. ಹೌದು, ಹಾಗಾಗಿ ಕೆಲವೊಬ್ರು ಬಹಳ ಇಷ್ಟಪಟ್ಟು ಸಾವಯವ ಗೊಬ್ಬರಗಳನ್ನ ಉತ್ಪಾದನೆ ಮಾಡ್ಕೊಳ್ತಾರೆ, ಇನ್ನು ಕೆಲವೊಬ್ರು ಇನ್ನೂ ಮುಂದೆ ಹೋಗಿ ಎರೆಹುಳು ಘಟಕವನ್ನು ಮಾಡ್ಕೊಳ್ಳೋದು ಅಥವಾ ಜೀವಸಾರ ಘಟಕವನ್ನು ಮಾಡ್ಕೊಳ್ಳೋದು. ಹೌದು, ರಾಶಿ ಪದ್ಧತಿ, ಗುಂಡಿ ಪದ್ಧತಿ ಮತ್ತೆ ವರ್ಮಿ ಕಾಂಪೋಸ್ಟ್ ಬಹಳ ಉತ್ಕೃಷ್ಟವಾಗಿ ತುಂಬಾ ಸುಲಭವಾಗಿ ಮತ್ತೆ ನಮ್ಮಲ್ಲೇ ಒಂದು ಗೊಬ್ಬರವನ್ನ ತಯಾರಿ ಮಾಡ್ಕೊಂಡು ಬೆಳಗ್ಗೆ ಉಪಯೋಗಿಸ್ತಾ ಇದ್ದೀವಿ ಅಂತ ಖಂಡಿತವಾಗಿ ಗೊಬ್ಬರ ಉತ್ಪಾದನೆ ಮಾಡ್ಕೊಳ್ತಾ ಇದೀನ ಒಂದು ದೊಡ್ಡ ಖುಷಿ. ಹೌದು, ಅದನ್ನ ಖಂಡಿತವಾಗಿ ನಾವು ಮಾಡಬಹುದು ಥ್ರೂ ವರ್ಮಿ ಕಾಂಪೋಸ್ಟ್ ಮೆಥಡ್. ಜೀವಸಾರ ಘಟಕಕ್ಕೆ ಈ ಸಾವಯವ ತ್ಯಾಜ್ಯವನ್ನು ಹಾಕಿ ಆ ಮೂಲಕ ಸಾರವನ್ನು ಮಾಡ್ಕೊಳ್ತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಾವಯವ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಬಳಸ್ಕೊಂಡು ಅಥವಾ ಇಲ್ದಲನೇ ಕೃಷಿ ಮಾಡೋರು ಇದ್ದಾರೆ. ಖಂಡಿತ ಇದೆ, ನಮ್ಮ ಸುತ್ತಮುತ್ತ ನೋಡಿದ್ರೆ ಬಹಳಷ್ಟು ಜನ ಈಗಾಗಲೇ ಈ ಪದ್ಧತಿಗಳಿಗೆ ಮುಂದೆ ಮಾದರಿಯಾಗಿದ್ದಾರೆ. ಹೌದು, ಪ್ರತಿಯೊಂದು ವಿಚಾರದಲ್ಲಿನೂ ಸುಧಾರಣೆಗಳಿದಾವೆ, ವಿಚಾರಗಳಿದಾವೆ, ನಾವು ಗಮನಿಸ್ತಾ ಹೋಗ್ಬೇಕು. ಒಂಥರ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಪರಿಣಾಮಗಳನ್ನ ನಮಗೆ ದೊರಕಿಸಿಕೊಡುವ ಮಾರ್ಗಗಳನ್ನು ಹುಡುಕ್ತಾ ಹೋದ್ರೆ, ಅನುಸರಿಸ್ತಾ ಹೋದ್ರೆ ಬಹಳ ಒಳ್ಳೇದು. ಅಲ್ಲ, ಇದು ಖರ್ಚ ಇಲ್ಲದ ತಂತ್ರಜ್ಞಾನಗಳು ಅಂತ ಹೇಳಬಹುದು. ಶೂನ್ಯ ಬಂಡವಾಳ ಅಂತ ಹೇಳ್ಬೋದು ಇವಕ್ಕೆಲ್ಲ ಅಲ್ವಾ? ಏನು ನಮ್ಗೆ ತ್ಯಾಜ್ಯವಾಗಿರ್ತವೆ ಅವುಗಳನ್ನೇ ಕಾಂಪೋಸ್ಟ್ ಮಾಡಿ ಅವುಗಳನ್ನೇ ಗೊಬ್ಬರಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಹೌದು ಹೌದು, ಶೂನ್ಯ ಬಂಡವಾಳವನ್ನ ಮಾಡಿಕೊಂಡು ನಮ್ಮ ಬೆಳೆಗಳನ್ನ ನಾವು ಸಾಕುವಂಥದ್ದು, ಉತ್ಪಾದನೆಯನ್ನು ಪಡ್ಕೊಳ್ತಕ್ಕಂಥದ್ದು. ಪಶ್ಚಿಮ ಘಟ್ಟಗಳಲ್ಲಿ ಮಣ್ಣು ಸಮೃದ್ಧವಾಗಿತ್ತು, ಮಣ್ಣಿನಲ್ಲಿ ಸಾವಯವ ಇಂಗಾಲ ಬಹಳ ಚೆನ್ನಾಗಿತ್ತು ಅಂತ ಜನ ಮಾತಾಡ್ತಾರೆ. ಆದರೆ ಇವತ್ತು ಮಣ್ಣಿನಲ್ಲಿ ಸಾವಯವದ ಅಂಶ ಕಡಿಮೆ ಆಗಿದೆ, ಬೇರೆ ಬೇರೆ ಕಾರಣಗಳಿಂದ ಸತತವಾಗಿ ಬೆಳೆಗಳನ್ನು ಮಾಡ್ತಾ ಹೋಗುವ ಒಂದು ಹಿನ್ನೆಲೆಯಲ್ಲಿ ಬೆಳೆಗಳು ಸಾವಯವದ ಅಂಶವನ್ನು ಹೀರಿಕೊಳ್ತವೆ, ಹಾಕುವ ಪ್ರಮಾಣ ಕಡಿಮೆ ಆಯ್ತಂದ್ರೆ ಇನ್ನಷ್ಟು ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಪುನರಾವಲೋಕನ ಮಾಡ್ಕೊಳ್ಬೇಕು ನಮ್ಮ ರೈತರು. ಮಣ್ಣು ಚೆನ್ನಾಗಿದ್ರೆ ಉಳಿಸ್ಬೇಕು, ನಾಡನ್ನ ಬೆಳೆಸ್ಬೇಕು, ಬೆಳೆಗಳನ್ನ ಬೆಳೆಸ್ಬೇಕು. ಮಣ್ಣು ಚೆನ್ನಾಗಿತ್ತು ಅಂದ್ರೆ ಬದುಕೆ ಚೆನ್ನಾಗಿರುತ್ತೆ. ಅದೇ ಸೂತ್ರ. ಹೌದು ಹೌದು, ನಿಜ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೇವೆ ಕಾಡಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಹಾಗಾಗಿ ತ್ಯಾಜ್ಯ ವಸ್ತುಗಳು ಸಂಖ್ಯೆನೂ ಕೂಡ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ನೀವು ಹೇಳಿದಾಗೆ ಭೂಮಿಯಲ್ಲಿ ಸಾವಯವದ ಅಂಶದ ಮೇಲೆ ಭೂ ಫಲವತ್ತತೆಯನ್ನ ನಾವು ನಿರ್ಧಾರವನ್ನ ಮಾಡ್ತೇವೆ. ನಿಜ ನಿಜ. ಮೈದಾನ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಶೇಕಡ 0.4 to 0.75 ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳೆಗಳು ಚೆನ್ನಾಗಿ ಇಳುವರಿ ಕೊಡಬೇಕು ಅಂತ ಇವತ್ತೇನು ನಾವು ರೂಢಿಸ್ಕೊಂಡಿದ್ದೇವೆ ಒಳ್ಳೊಳ್ಳೆ ತಳಿಗಳನ್ನ, ಅವು ಒಳ್ಳೆ ಫಲಿತಾಂಶವನ್ನ ನೀಡಲ್ಲ. ನಮ್ಮ ರೈತರು ಕೂಡ ನಿರಾಸೆಯನ್ನ ಅಂತಾರೆ. ಎಲ್ಲವೂ ಕೂಡ ಕಾರಣ, ಜೊತೆಗೆ ಬದಲಾವಣೆ ಆಗ್ತವೆ, ನಾವು ಅದಕ್ಕೆ ಹೊಂದ್ಕೋಬೇಕಾಗತ್ತೆ. ಹೊಂದಾಣಿಕೆಯ ಕೃಷಿ ಬಹಳ ಮುಖ್ಯ ಅಲ್ವಾ? ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದಷ್ಟು ಬದುಕು ಹಸನಾಗಿರುತ್ತೆ. ಅದಕ್ಕೆ ಸಾವಯವ ಗೊಬ್ಬರಗಳನ್ನು ತಪ್ಪದೇ ಬಳಕೆ ಮಾಡ್ಕೊಳ್ತಾ ಹೋಗ್ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ತಾವು ಸಲಹೆಗಳನ್ನು ಕೊಟ್ಟರೆ ಮನ ಮುಟ್ಟುವಂತೆ ವಿಚಾರಗಳನ್ನ ವಿವರಿಸಿದ್ರಿ ಡಾಕ್ಟರ್ ಬಿ ಪ್ರಭಾಕರ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ.
ರೈತ ಬಂಧುವರೇ, ಇದುವರೆಗೆ ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ಕಾಂಪೋಸ್ಟ್ ಗೊಬ್ಬರವನ್ನ ಕಾಫಿ ನಾಡಿನಲ್ಲಿ ಹೇಗೆ ಮಾಡಿಕೊಳ್ಳಬಹುದು, ಅದರ ಪ್ರಯೋಜನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳಿಸಿದರು. ಅವರ ಸಂಖ್ಯೆ ಹೀಗಿದೆ: 7295240293. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷಾ.